ನಮಸ್ಕಾರ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಕ್ಲಾಸಿಕ್ ಐಎಎಸ್ ಮತ್ತು ಕೆಎಎಸ್ ಸ್ಟಡಿ ಸರ್ಕಲ್ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ವೆಬಿನಾರ್ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಆಲೂರು ಕಂಡ ಕನಸಿನ ಕರ್ನಾಟಕ ಈ ವಿಷಯ ಕುರಿತು ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರು ತಮ್ಮ ಭಾಷಣವನ್ನು ನೀಡಲಿದ್ದಾರೆ ಈ ಒಂದು ಸರಣಿ ವೆಬಿನಾರ್ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಮತ್ತು ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ನನ್ನ ವೈಯಕ್ತಿಕವಾಗಿ ಟ್ರಸ್ಟ್ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾಡಿನ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಕರ್ನಾಟಕ ಕುಲಪುರೋಹಿತ ಟ್ರಸ್ಟ್ ನಡೆಸುತ್ತಾ ಬಂದಿರುವಂತ ವೆಬಿನಾರ್ ಉಪನ್ಯಾಸ ಸರಣಿ ಮಾಲಿಕೆಯ 5ನೇ ಭಾಷಣ ಇವತ್ತು ಆಗ್ತಾ ಇದೆ ಬಹಳ ಮಹತ್ವದಂದ್ರೆ ಈ ಭಾಷಣವನ್ನು ನಮ್ಮ ನಾಡಿನ ವಿದ್ವಾಂಸರಾಗಿರ್ತಕ್ಕಂಥ ಖ್ಯಾತ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಆಲೂರರು ಕಂಡ ಕನಸಿನ ಕರ್ನಾಟಕ ಅಥವಾ ಆಲೂರರ ಕನಸಿನ ಕರ್ನಾಟಕ ಕುರಿತು ಮಾತನಾಡಲಿದ್ದಾರೆ ಇದಕ್ಕೊಂದು ಹಿನ್ನೆಲೆ ಇದೆ ಪ್ರತಿಯೊಂದಕ್ಕೂ ಹಿನ್ನೆಲೆ ಇರುವಂತೆ ಇದಕ್ಕೂ ಒಂದು ಹಿನ್ನೆಲೆ ಇದೆ ಈಗಾಗಲೇ ಒಂದು ಸಾರಿ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಬಹಳ ಉತ್ತಮವಾದಂಥ ಒಂದು ಭಾಷಣವನ್ನು ಆಲೂರವರ ಒಂದು ಹುಟ್ಟಿದ ದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದು ನಮಗೆ ನೆನಪಿದೆ ಅವತ್ತವರು ಮಾತನಾಡಿದ ರೀತಿಯನ್ನು ಕೇಳಿದಾಗ ಅಲ್ಲಿದ್ದ ಎಲ್ಲ ಜನರು ಒಂದು ರೀತಿಯಿಂದ ಸಮ್ಮೋಹನಕ್ಕೆ ಒಳಗಾದಾಗೆ ಅವರು ಮಾತನಾಡಿದರು ಇದು ನಮಗೆ ಬಹಳ ಸಂತೋಷ ತಂದಿತ್ತು ಆದರೆ ಅಲ್ಲಿರ್ತಕ್ಕಂಥ ಜನರಿಗೆ ಮಾತ್ರ ಅವರ ವಿದ್ವತ್ತಿನ ಪರಿಚಯ ಆಯಿತು ಅವತ್ತು ಆದರೆ ಇವತ್ತು ಒಂದು ಅವಕಾಶ ಕೂಡಿ ಬಂದಿದೆ ವೆಬಿನಾರ್ ಸರಣಿ ಉಪನ್ಯಾಸಕ ಮಾಲಿಕೆಯ ಮೂಲಕ ಮತ್ತೊಮ್ಮೆ ಅವರು ಆಲೂರರ ಕುರಿತು ಕೆಲವೊಂದು ವಿಚಾರಗಳನ್ನು ತಿಳಿಸಬೇಕು ಅಂತ ಅವರನ್ನು ಕೇಳಿಕೊಂಡ್ವಿ ಅವರು ಬಹಳ ಸಂತೋಷದಿಂದ ಆಲೂರರಂಥ ವ್ಯಕ್ತಿಗಳ ಬಗ್ಗೆ ಮಾತನಾಡುವುದು ಅಂತಂದರೆ ನಮಗೆ ಗೌರವ ತರುವ ವಿಷಯ ಎಲ್ಲರೂ ಹೇಳುವ ಹಾಗೆ ಅವರಿಗೂ ಕೂಡ ಯಾವ ಕನ್ನಡದ ಪ್ರಜ್ಞೆ ಇರುವ ಯಾರಿಗೂ ಕೂಡ ಆಲೂರವ್ರ ಬಗ್ಗೆ ಅಭಿಮಾನ ಇದ್ದೇ ಇರ್ತದೆ ಅದೇ ಅಭಿಮಾನದಿಂದ ಅವರು ಕೂಡ ಮಾತನಾಡಲಿಕ್ಕೆ ಒಪ್ಪಿಕೊಂಡ್ರು ಈ ವಿಷಯ ಯಾವುದನ್ನು ಕುರಿತು ಮಾತನಾಡ್ತೀರಿ ಅಂದಾಗ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಹೇಳಿದರು ಆಲೂರವರ ಒಂದು ಸಮಗ್ರ ಜೀವನ ಚಿತ್ರಣ ಅದರ ಜೊತೆಗೆ ಆಲೂರರು ಇವತ್ತು ಕೂಡ ಯಾಕೆ ಪ್ರಸ್ತುತವಾಗಿದ್ದಾರೆ ಎಂಬ ವಿಚಾರಗಳನ್ನು ಕುರಿತು ನಾನು ಮಾತನಾಡ್ತೇನೆ ಆ ವಿಷಯ ಇದು ಹೀಗಿದ್ದರೆ ಭಾಳ ಚೆನ್ನಾಗಿರ್ತದೆ ಅಂತ ಅವರು ಹೇಳಿದರು ಈಗ ನಾವು ಉಪನ್ಯಾಸ ಮಾಲಿಕೆಯಲ್ಲಿ ಒಂದೊಂದು ಆಲೂರರ ಒಂದೊಂದು ವಿಶಿಷ್ಟವಾದ ವಿಷಯಗಳನ್ನು ಕುರಿತು ನಾವು ಮಾತನಾಡಿಸ್ತಾ ಬಂದಿದ್ದೇವೆ ವಿದ್ವಾಂಸರಿಂದ ಈಗ ಇವರು ಸಮಗ್ರವಾದ ಒಂದು ನೋಟವನ್ನು ಒಂದು ರೀತಿಯಿಂದ ಸಿಂಹಾವಲೋಕನ ಆಲೂರವರ ಜೀವನದ ಒಟ್ಟು ಒಂದು ಸಿಂಹಾವಲೋಕನವನ್ನು ಈ ಭಾಷಣದಲ್ಲಿ ಮಾಡ್ತೀನಿ ಅಂತ ಹೇಳಿದರು ಆ ಕುರಿತಾಗಿ ಅವರಿಗೆ ಹೇಳಿದ್ವಿ ಅವರು ಒಪ್ಪಿಕೊಂಡು ಅದು ಮಾತಾಡಲಿದ್ದಾರೆ ಈಗಾಗಲೇ ನಾನು ಹೇಳಿದ ಹಾಗೆ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ನಾಡು ಕಂಡಂಥ ಒಬ್ಬ ಹಿರಿದಾದ ವಿದ್ವಾಂಸರು ಅವರು ತಮ್ಮ ವೃತ್ತಿ ಬದುಕನ್ನು ಲಿಂಗರಾಜ್ ಕಾಲೇಜಿನಲ್ಲಿ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ ಅವರು ಪ್ರಾರಂಭಿಸಿದರು 1972 ಆನಂತರ ಮುಂದೆ 36 ವರ್ಷಗಳ ಕಾಲ ತಮ್ಮ ಉಪನ್ಯಾಸ ವೃತ್ತಿಯನ್ನು ಮುಂದುವರಿಸಿದರು ಮುಂದೆ ಅವರು ನಿಪ್ಪಾಣಿಯಲ್ಲಿ ಸಮುದತ್ತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಕೊನೆಗೆ ನಿವೃತ್ತರಾಗುವ ಮೊದಲು ಲಿಂಗರಾಜ್ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ನಿವೃತ್ತರಾದರು ಆಗಾಗಲೇ ಅವರು ಉತ್ತಮ ಭಾಷಣಕಾರರಾಗಿದ್ದರು ಬಹಳ ರೀತಿಯಿಂದ ವಿಷಯಗಳ ಬಗ್ಗೆ ಬಹಳ ಸರಿಯಾದ
ಒಂದು ಅರ್ಥವನ್ನು ತಿಳಿದುಕೊಂಡು ಅದನ್ನು ಮನನ ಮಾಡಿಕೊಂಡು ಮಾತನಾಡುವಂಥ ಶಕ್ತಿ ಅವರಿಗೆ ಇರೋದರಿಂದ ಅವರಿಗೆ ಎಲ್ಲೆಡೆಗೆ ಮಾತನಾಡುವಂಥ ಅವಕಾಶ ಸಿಗ್ತದೆ ಮೇಲಿನ ಮೇಲೆ. ಆನಂತರ ಅವರು ನಿವೃತ್ತಿಯ ನಂತರದ ದಿನಗಳಲ್ಲಿ 4 ವರ್ಷಗಳ ಕಾಲ ಕೇರಳಿಯಲ್ಲಿ ಪ್ರಾರಂಭಿಸಿದ ಸ್ವತಂತ್ರ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಯಾಗಿ ಅವರು 4 ವರ್ಷಗಳ ಕಾಲ ಕೆಲಸ ಮಾಡಿದರು. ಆನಂತರ ಈ ಮಧ್ಯೆ ಅವರು KAS ಮತ್ತು IAS ವಿದ್ಯಾರ್ಥಿಗಳಿಗೂ ಕೂಡ ತರಬೇತಿ ನೀಡುತ್ತಾ ಬಂದಿದ್ದಾರೆ. ಆನಂತರ ಅವರ ಬಹಳ ಸಂತೋಷದ ವಿಷಯ ಅಂದರೆ ಅವರ PhD ಪ್ರಬಂಧ ಗರುಡ ಸದಾಶಿವರಾಯರ ಮೇಲೆ ಅವರು ದತ್ತಾತ್ರೇಯ ಸಂಗೀತ ನಾಟಕ ಮಂಡಳಿ ಗರುಡ ಸದಾಶಿವರಾಯರನ್ನು ಪ್ರಾರಂಭಿಸಿದರು. ಅವರ ಸಮಗ್ರ ಒಂದು ನೋಟವನ್ನು ಇಟ್ಟುಕೊಂಡು ಒಂದು ಮಹಾಪ್ರಬಂಧವನ್ನು ಸಲ್ಲಿಸಿ ಅವರಿಗೆ ಆ ಮಹಾಪ್ರಬಂಧಕ್ಕೆ PhD ಪದವಿ ಸಂದಿದೆ. ಆನಂತರ ಅವರು 7 ವರ್ಷಗಳ ಕಾಲ ಕನ್ನಡ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕದ ಬೇರೆ ಭಾಗಗಳಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡುವುದು ಒಂದಾದರೆ ಬೆಳಗಾವಿ ಅಂತ ಪ್ರದೇಶದಲ್ಲಿ ಪೂರ್ತಿ ಪ್ರತಿಯೊಂದು ಮಾತಿಗೂ ಮರಾಠಿಗರ ಆಕ್ರೋಶಗಳನ್ನು ಎದುರಿಸ್ತಾ ಕನ್ನಡವನ್ನು ಬಿಂಬಿಸೋದಿದೆಯಲ್ಲ, ಕನ್ನಡವನ್ನು ಪ್ರತಿಪಾದಿಸೋದಿದೆಯಲ್ಲ, ಅದು ಬಹಳ ಮಹತ್ವದ ವಿಷಯ. ಅವರು ಬೆಳಗಾವಿಯನ್ನೇ ತಮ್ಮ ಕರ್ಮಭೂಮಿಯನ್ನಾಗಿ ಇಟ್ಟುಕೊಂಡು ಬಹಳ ಅಸಾಧಾರಣವಾದಂಥ ಕೆಲಸಗಳನ್ನು ಕನ್ನಡದ ಬಗ್ಗೆ ಕನ್ನಡದ ಹೋರಾಟದಲ್ಲಿಯೂ ಕೂಡ ಅವರು ಪಾಲ್ಗೊಂಡಿದ್ದಾರೆ. ಆನಂತರ ಅವರಿಗೆ ಅನೇಕ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದರಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಈಗಾಗಲೇ ಅವರು ತಮ್ಮ ವಿದ್ವತ್ತಿನಿಂದಾಗಿ 18 ಸ್ವತಂತ್ರ ಕೃತಿಗಳನ್ನು ಹೊರತಂದಿದ್ದಾರೆ, 25 ಸಂಪಾದಿತ ಕೃತಿಗಳನ್ನು ಹೊರತಂದಿದ್ದಾರೆ. ಅವರಿಗೆ ಬೆಳಗಾವಿಯ ನಾಡೋಜ ಪ್ರಶಸ್ತಿ, ಆನಂತರ ಮಂತ್ರಾಲಯ ಶ್ರೀ ಮಠದ ರಾಘವೇಂದ್ರ ಶ್ರೀ ಪರಿಮಳ ಪ್ರಶಸ್ತಿ ಅವರಿಗೆ ದೊರಕಿದೆ. ಅದಲ್ಲದೆ ಚನ್ನಶ್ರೀ ಪ್ರಶಸ್ತಿ ದೊರಕಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಪ್ರಶಸ್ತಿ ದೊರಕಿದೆ. 2015 ಅಥಣಿಯಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವರು ಬಹಳ ಒಂದು ಅಸಾಧಾರಣ ಒಂದು ಕೆಲಸವನ್ನು ಅಲ್ಲಿ ಕೂಡ ಮಾಡಿದ್ದಾರೆ. ಅಂದರೆ ಸರ್ವಾಧ್ಯಕ್ಷರಾಗೋದು ಅಂದರೆ ಅದು ಬಹಳ ದೊಡ್ಡ ಗೌರವದ ಕೆಲಸ. ಅಂಥ ಗೌರವದ ಕೆಲಸ ಇದಕ್ಕೆ ಅವರು ಪಾತ್ರರಾಗಿದ್ದಾರೆ ಎಂಬ ಮಾತುಗಳನ್ನು ಹೇಳ್ತಾ ಅವರನ್ನು ಈ ವಿಷಯ ಕುರಿತು ಮಾತನಾಡಬೇಕು ಅಂತ ಹೇಳಿದ್ದಕ್ಕೆ, ಅವರು ಒಪ್ಪಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ವೈಯಕ್ತಿಕ ನೆಲೆಯಲ್ಲಿ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತು ಕನ್ನಡ ಕನ್ನಡಿಗ ಕರ್ನಾಟಕಗಳ ಸಂದರ್ಭದಲ್ಲಿ ಪ್ರಣವ ಪಂಚಾಕ್ಷರಿಯಷ್ಟೇ ಪವಿತ್ರವಾದ ಆಲೂರು ವೆಂಕಟರಾಯರ ದಿವ್ಯ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಆ ಮಹಾಚೇತನಕ್ಕೆ ಹಣೆಮಣಿದು ಆಲೂರು ವೆಂಕಟರಾಯರು ಕಂಡ ಕನಸಿನ ಕರ್ನಾಟಕದ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕರ್ನಾಟಕ ಕುಲಪುರೋಹಿತ, ಕನ್ನಡ ಋಷಿ, ಸದಾವಕಾಲ ಸ್ಮರಣೀಯರೂ ಆದ ಹೆಚ್ಚೇನು ಪ್ರಾತಃಸ್ಮರಣೀಯರಾದ ಆಲೂರು ವೆಂಕಟರಾಯರು ಕಳೆದ ಶತಮಾನದ ಕರ್ನಾಟಕ ಕಂಡಂಥ ಅದ್ಭುತವಾದ ಚೇತನ. ಅವರ ಸ್ಮರಣೆಯನ್ನು ಮಾಡಿಕೊಂಡ್ರೆ ವಸಂತ ಗಾಳಿ ಸೂಸಿದಂತೆ ಆಗ್ತದೆ. ಅವರ ನೆನಪು ಮಾಡಿಕೊಂಡರೆ
ಬಿಸಿಲು ಬೆಳದಿಂಗಳಾಗ್ತದೆ. ನಿರಂತರವಾಗಿ ಕನ್ನಡ ಪ್ರಜ್ಞೆಯನ್ನು ಎಚ್ಚರವಾಗಿಟ್ಟುಕೊಂಡು ಜಾಗೃತವಾಗಿಟ್ಟುಕೊಂಡು ಸಮಸ್ತ ಕರ್ನಾಟಕವನ್ನು ಎಚ್ಚರಿಸಿದಂಥ ಧೀಮಂತರು ಆಲೂರು ವೆಂಕಟರಾಯ. ತಮ್ಮ ಧೀರವಾಣಿಯಿಂದ ಕನ್ನಡಿಗರನ್ನು ಎಚ್ಚರಿಸಿದಂಥ ವೆಂಕಟರಾಯರು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕನ್ನಡ ನಾಡಿನ ತುಂಬ ಓಡಾಡಿ ತಿರುಗಾಡಿ ಏಕೀಕರಣ ಚಳುವಳಿಗೆ ಜೀವವನ್ನು ತುಂಬಿದರು, ಶಕ್ತಿಯನ್ನು ಹೆಚ್ಚಿಸಿದರು. ಅವರು ತಿರುಗಾಡಿದಂತಹ ಪ್ರದೇಶಗಳನ್ನು ನಾವು ಇವತ್ತು ನೆನಪು ಮಾಡಿಕೊಂಡ್ರೆ, ಕೊಡಗಿನಿಂದ ಕಲಬುರಗಿವರೆಗೆ, ಮಂಗಳೂರಿನಿಂದ ಕೊಳ್ಳೇಗಾಲಿನವರೆಗೆ ಕಾಲಿಗೆ ಗಾಲಿಯನ್ನು ಕಟ್ಟಿಕೊಂಡಂತೆ ಕನ್ನಡ ನಾಡನ್ನು ಸುತ್ತಿದಂಥ ಧೀಮಂತ ವ್ಯಕ್ತಿ ಆಲೂರು ವೆಂಕಟರಾಯ. ಬೇಂದ್ರೆ ಅವರು ಹೇಳುವಂತೆ, ನಡೆದಷ್ಟಿದೆನೆಲ್ಲ, ಈ ಮಾತನ್ನು ಸಾಕಾರಗೊಳಿಸಿದಂಥವರು ವೆಂಕಟರಾಯ. 1956ರಲ್ಲಿ ಕರ್ನಾಟಕ ಒಂದಾದುದನ್ನು ಕಂಡಂಥ ಮಹಾಭಾಗ್ಯಶಾಲಿ ವೆಂಕಟರಾಯ. ಕತ್ತಲೆಯಲ್ಲಿ ಸಾಗಬಹುದು, ಆದರೆ ಕನಸಿಲ್ಲದ ದಾರಿಯಲ್ಲಿ ಸಾಗಬಹುದೇ ಎಂಬ ಅನುಭವದ ನುಡಿಯಂತೆ ಆಲೂರು ವೆಂಕಟರಾಯರು ಕನಸುಗಳು ಇಲ್ಲದ ದಾರಿಯಲ್ಲಿ ಸಾಗಲಿಲ್ಲ. ಅವರು ನಿರಂತರವಾಗಿ ಅಖಂಡ ಕರ್ನಾಟಕದ ಪರಿಕಲ್ಪನೆಯ ಕನಸನ್ನು ಕಂಡರು. ಒಂದು ಮಾತನ್ನು ಇಲ್ಲಿ ಸ್ಪಷ್ಟ ಮಾಡಬೇಕು, ಆ ಕನಸು ನಿದ್ದೆ ಹತ್ತಿದಾಗ ಮಾಡಿದಂಥ ನೋಡಿದಂಥ ಕನಸಲ್ಲ, ಎಚ್ಚರ ಇದ್ದಾಗ ಕಂಡಂಥ ಕನಸು. ಅದು ಬಂಗಾರದ ಕನಸು, ಅದು ನಿದ್ದೆ ಕಸಿಯುವ ಕನಸು. ಅಬ್ದುಲ್ ಕಲಾಂ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಡ್ರೀಮ್ ಇಟ್ ಆ್ಯಂಡ್ ಡೂ ಇಟ್. ಅಂದರೆ ಮೊದಲು ಕನಸನ್ನು ಕಾಣು, ಆ ನಂತರ ಅದನ್ನು ಮಾಡಿ ತೋರಿಸು, ಸಾಕಾರ ಮಾಡಿ ತೋರಿಸು. ಈ ಮಾತನ್ನು ಬಲವಾಗಿ ನಂಬಿದಂಥ ಆಲೂರು ವೆಂಕಟರಾಯರು ತಮ್ಮ ಕನಸಿನ ಕರ್ನಾಟಕವನ್ನು ಅದ್ಭುತವಾದಂಥ ಒಂದು ಪರಿಕಲ್ಪನೆಯಲ್ಲಿ ಕಂಡರು. ಅವರು ಕತ್ತಲೆಯಿಂದ ಬೆಳಕಿಗೆ, ಬೆಳಕಿನಿಂದ ಬೆಳಕಿಗೆ ಸಾಗಿದಂಥ ಧೀಮಂತ ಚೇತನ. ಅಂತೆಯೇ ಅವರು ಕರ್ನಾಟಕದ ಕನಸನ್ನು, ತಾವು ಕಂಡಂಥ ಕನಸನ್ನು ಸಾಕಾರಗೊಳಿಸುವಲ್ಲಿ ಯಶಸ್ವಿಯಾದರು. ಅವರ ಚರಿತ್ರೆಯ ಒಂದೆರಡು ಮಾತುಗಳನ್ನು ನಾವು ನೆನಪು ಮಾಡಿಕೊಂಡ್ರೆ, 1880ರಲ್ಲಿ ವಿಜಯಪುರದಲ್ಲಿ ಅವರು ಹುಟ್ಟಿದರು. ಆ ಕಡೆಗೆ ಒಂದು ಮಾತು ಪ್ರಚಲಿತವಾಗಿದೆ, ವಿಜಯಪುರದಲ್ಲಿ ಇದ್ದಂಥ ಸಸಿಯನ್ನು ಕಿತ್ತು ಬೇರೆ ಕಡೆಗೆ ಹಚ್ಚಿದರೆ ಅದು ಕಸುವಿನಿಂದ ಬೆಳೀತದೆ ಅನ್ನು. ಹಾಗೆ ಬಿಜಾಪುರದಲ್ಲಿ ಹುಟ್ಟಿದಂಥ ಈ ಸಸಿ, ಆ ನಂತರದಲ್ಲಿ ನವಲ್ಗುಂದ್, ಗದಗ್, ಹಾನಗಲ್, ಧಾರವಾಡ ಮೊದಲಾದೆಡೆಗಳಲ್ಲಿ ಶಿಕ್ಷಣವನ್ನು ಪಡೆಯುವ ಮೂಲಕವಾಗಿ 1899ರಲ್ಲಿ ಪ್ರೌಢಾವಸ್ಥೆಯನ್ನು ತಲುಪ್ತಾ ಇದ್ದಾರೆ. 1899ರಲ್ಲಿ ಅವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿಗೆ ಬಿ ಎ ಪದವಿಯನ್ನು ಅಭ್ಯಾಸ ಮಾಡುವ ಸಲುವಾಗಿ ಸೇರ್ತಾ ಇದ್ದಾರೆ. ಒಂದು ಆಕಸ್ಮಿಕ ಸಂಗತಿ ಎಂದರೆ, ಅದೇ ವರ್ಷ ಪರಾಂಜಪೆಯವರಿಗೆ ರ್ಯಾಂಗ್ಯುಲರ್ ಪದವಿ ಬಂದದ್ದು ಸ್ಮರಣೀಯ. 1903ರಲ್ಲಿ ವೆಂಕಟರಾಯರು ಬಿ ಎ ಪದವಿಯನ್ನು ಪಡೆದು ಮುಂಬೈ ವಿಶ್ವವಿದ್ಯಾಲಯದಿಂದ ಕಾನೂನು ಅಭ್ಯಾಸ ಮಾಡಿ ಎಲ್ ಎಲ್ ಬಿ ಪದವಿಯನ್ನು ಪಡೀತಾ ಇದ್ದಾರೆ.
1905 1920 15 ವರ್ಷಗಳ ಕಾಲ ಅವರು ವಕೀಲಿ ವೃತ್ತಿಯನ್ನು ಮಾಡುತ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ಅವರಿಗೆ ಪುಣೆಯ ವಾಸ್ತವ್ಯ, ಗಾಂಧಿ, ಲೋಕಮಾನ್ಯ ತಿಲಕರು ಮೊದಲಾದ ಮಹನೀಯರ ಪ್ರಭಾವಕ್ಕೆ ಒಳಗು ಮಾಡ್ತಾ ಇದೆ. ಒಂದು ವೇಳೆ ವೆಂಕಟರಾಯರು ವಕೀಲಿ ವೃತ್ತಿಯನ್ನೇ ಮುಂದುವರೆಸಿದರೆ ಆಗಿನ ಕಾಲದಲ್ಲಿ ಹಣವನ್ನು ಗಳಿಸಿ ಬಂಗಾರದ ಹಂಚು ಹಾಕಿಸಬಹುದಾಗಿತ್ತು. ಆದರೆ ವಕೀಲಿ ವೃತ್ತಿಯನ್ನು ತ್ಯಜಿಸಿ ಕನ್ನಡ, ಕನ್ನಡಿಗ, ಕರ್ನಾಟಕಗಳ ಹೋರಾಟಕ್ಕೆ ಅವರು ಅಣಿಯಾಗ್ತಾ ಇದ್ದಾರೆ. 1905 ಅವರು ಅಥಣಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಲೋಕಮಾನ್ಯ ತಿಲಕರು ಅಥಣಿಯಲ್ಲಿ ಬಂದಂಥ ಸುದ್ದಿ, ಅವರೊಂದಿಗೆ ಅವರು ಅಥಣಿಯ ಗಚ್ಚಿನ ಮಠದ ಶಿವಯೋಗಿಗಳ ದರ್ಶನವನ್ನು ಮಾಡಿಕೊಳ್ತಾರೆ. ಅಥಣಿಯಲ್ಲಿ ಸಿದ್ದೇಶ್ವರ ವಾಚನಾಲಯದ ಉದ್ಘಾಟನೆಯನ್ನು ಲೋಕಮಾನ್ಯ ತಿಲಕರು ನೆರವೇರಿಸಿದರು. ಆ ಸಂದರ್ಭದಲ್ಲಿ ವೆಂಕಟರಾಯರು ಅವರ ಜೊತೆಗೇ ಇದ್ದರು ಅನ್ನೋದು ಒಂದು ದಾಖಲೆ. 1920 ಅವರು ಕನ್ನಡಿಗರ ವಿಶೇಷ ಗುಣಗಳನ್ನು ವರ್ಣನೆ ಮಾಡುವಂತಹ ಕನ್ನಡ ಸಾಹಿತ್ಯದ ಆದ್ಯ ಗ್ರಂಥ ಕವಿರಾಜ ಮಾರ್ಗದ ಒಂದು ಪದ್ಯವನ್ನು ಲಕ್ಷ್ಯಕ್ಕೆ ತಂದುಕೊಳ್ತಾ ಇದ್ದಾರೆ. ಕಾವೇರಿಯಿಂದ ಗೋದಾವರಿವರೆಗಿನ ವಿಸ್ತಾರವಾದ ಕನ್ನಡ ನಾಡು ಅವರ ಮುಂದೆ ಕಟ್ಟಿದ ಹಾಗೆ ನಿಲ್ತಾ ಇದೆ. ಸಮಗ್ರ ಕರ್ನಾಟಕದ ಕಲ್ಪನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಆ ಹಿನ್ನೆಲೆಯಲ್ಲಿ ವಿಸ್ತಾರವಾದ ಓದಿಗೆ ವೆಂಕಟರಾಯರು ತಮ್ಮನ್ನು ಒಡ್ಡಿಕೊಳ್ತಾರೆ. ಕರ್ನಾಟಕದ ಚರಿತ್ರೆಯನ್ನು ಕುರಿತು ಓದುವುದಷ್ಟೇ ಅಲ್ಲ, ಅವರು ಬರೀತಾರೆ. ಕವಿರಾಜ ಮಾರ್ಗಕಾರ ಹೇಳುವಂತೆ ಕನ್ನಡಿಗರು ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಕನ್ನಡ ನಾಡಿನ ಜನ ಎಂಥ ಗುಣಿಗಳು ಅನ್ನುವುದನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳ್ತಾನೆ. ಈ ಎಲ್ಲ ವಿಚಾರಗಳು ಆಲೂರು ವೆಂಕಟರಾಯರ ಮನಸ್ಸಿನಲ್ಲಿ ಹರಡಗಟ್ಟಿ ನಿಲ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ 1914 ಅವರು ಪುಣೆಯ ಡೆಕ್ಕನ್ ಕಾಲೇಜಿಗೆ ಒಂದು ಭೇಟಿಯನ್ನು ನೀಡ್ತಾ ಇದ್ದಾರೆ. ಇತಿಹಾಸದ ವಿದ್ಯಾರ್ಥಿಗಳ ಜೊತೆಗೆ ಅವರು ಚಿಂತನೆ ಮಾಡ್ತಾರೆ. ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳಿಗೆ ಆಗಿನ ಕಾಲದಲ್ಲಿ 101 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಇದಾದ ನಂತರ ಅವರ ಬದುಕಿನ ಹಲವಾರು ಮಹತ್ವದ ಘಟನೆಗಳನ್ನು ನಾವು ಇಲ್ಲಿ ಮೆಲುಕು ಹಾಕಿದರೆ 1915 ಕನ್ನಡಿಗರ ಅಸ್ಮಿತೆಯ ಪ್ರತೀಕವಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾಗ್ತದೆ. ಮೈಸೂರು ಮಹಾರಾಜರು ಭಾರತರತ್ನ ಎಂ ವಿಶ್ವೇಶ್ವರಯ್ಯನವರು ಈ ಮಹಾನ್ ಸಂಸ್ಥೆ ಅಸ್ತಿತ್ವಕ್ಕೆ ಬರುವಲ್ಲಿ ಹೋರಾಡ್ತಾ ಇದ್ದಾರೆ. 1929 ಬೆಳಗಾವಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನ ಮೈದಾನದಲ್ಲಿ ನಡೀತದೆ. ಆ ಹೊತ್ತಿನಲ್ಲಿ ಆಲೂರು ವೆಂಕಟರಾಯರು ವಿಜಯನಗರ ಸಾಮ್ರಾಜ್ಯದ 600 ವರ್ಷಗಳ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಅದು ತಕ್ಷಣ ಆಗುವಂಥ ಕೆಲಸ ಅಲ್ಲ, ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಸಮಾರಂಭ ಅದು. ಅಂತೆಯೇ 1933 DVG ಅವರ ಅಧ್ಯಕ್ಷತೆಯಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಸಮ್ಮೇಳನ ನಡೀತದೆ. 1,00,000 ರೂಪಾಯಿ ಸಂಗ್ರಹ ಮಾಡುವಂಥ ಗುರಿಯನ್ನು ವೆಂಕಟರಾಯರು ಇಟ್ಕೊಳ್ತಾ ಇದ್ದಾರೆ. ಆದರೆ ಅಷ್ಟು ಸಂಗ್ರಹ ಆಗುವುದಿಲ್ಲ, ಅದರಿಂದ ನಿರಾಶರೂ ಆಗುವುದಿಲ್ಲ ಆಲೂರು ವೆಂಕಟರಾಯರು. 1936 ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ
ಪರಿಷತ್ತಿನ ಸಮ್ಮೇಳನದ ಸ್ವಾಗತಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾರೆ. ಬಹಳ ದೊಡ್ಡ ಗೌರವ ಇದು. ಅದೇ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ 600ನೇ ವರ್ಷದ ಸಂಭ್ರಮಾಚರಣೆಗೆ ವಿಶೇಷವಾದಂತಹ ಒಂದು ಯೋಜನೆಯನ್ನು ಅವರು ಮಾಡ್ತಾರೆ. ಆ ಉತ್ಸವದಲ್ಲಿ ಅಂದಿನ ಕಾಲದಲ್ಲಿ 50,000 ಜನ ಕಾಲ್ನಡಿಗೆಯಲ್ಲಿ ಬಂದು ಪಾಲ್ಗೊಂಡ್ರು ಅನ್ನೋದು ರೋಮಾಂಚಕಾರಿಯಾದಂಥ ಒಂದು ಸಂಗತಿ. ಆ ಒಂದು ಯಶಸ್ಸಿಗೆ ಕಾರಣೀಭೂತರಾದ ಆಲೂರು ವೆಂಕಟರಾಯರು ಅದೇ ಉಮೇದು ಇನ್ನೂ ಅವರಲ್ಲಿ ಇದ್ದಾಗ ತಾವು ವಿಜಯನಗರ ಸಾಮ್ರಾಜ್ಯದ ಸಂಭ್ರಮಾಚರಣೆಯನ್ನು ಮಾಡಿದಂತೆಯೇ ಪಂಪ ಕುಮಾರವ್ಯಾಸ ನಮ್ಮ ಕನ್ನಡಿಗರ ಎರಡು ಕಣ್ಣುಗಳಿದ್ದಂತೆ ಅವರಿಬ್ಬರ ಉತ್ಸವಗಳನ್ನು ಕೂಡ ಆಲೂರು ವೆಂಕಟರಾಯರು ಮಾಡ್ತಾ ಇದ್ದಾರೆ. ಇವತ್ತು ಆಲೂರು ವೆಂಕಟರಾಯರ ಸ್ಮರಣೆಯನ್ನು ಮಾಡಬೇಕಾದ್ರೆ ನಾವು ನಮ್ಮನ್ನು ಆತ್ಮಾವಲೋಕನಕ್ಕೆ ಒಡ್ಡಿಕೊಳ್ಬೇಕು. ಯಾಕಂದರೆ ಆಲೂರು ವೆಂಕಟರಾಯರು ಕೈ ಕೊರಳುಗಳನ್ನು ಕನ್ನಡಕ್ಕಾಗಿ ಎತ್ತಿದವರು. ಸತ್ತಂತಿವರನ್ನು ಬಡಿದು ಎಬ್ಬಿಸಿ ಎಚ್ಚರಿಸಿದ ಧೀಮಂತರು. ಅವರನ್ನು ನಾನು ಕನ್ನಡದ ಪುಣ್ಯಪುರುಷರು ಅಂತ ಹೇಳ್ತೀನಿ. ಯಾಕಂದರೆ ಅವರು ಕನ್ನಡವನ್ನು ಕಟ್ಟಿದರು, ಕನ್ನಡದ ಕಟ್ಟಾಳು ಅಣಿಸಿದರು, ಋಷಿ ಸದೃಶವಾದ ವ್ಯಕ್ತಿತ್ವವನ್ನು ಹೊಂದಿದ್ದಕ್ಕೆ, ಶ್ರೇಷ್ಠವಾದ ಚಾರಿತ್ರವನ್ನು ಹೊಂದಿದ್ದಕ್ಕೆ ಅವರ ಮಾತುಗಳಿಗೆ ಬೆಲೆ ಬಂತು. ಜನ ಅದನ್ನು ಕೇಳಿದರು, ಅವರ ಆಶಯದಂತೆ ನಡೆದುಕೊಂಡರು. ಆಲೂರು ವೆಂಕಟರಾಯರು ಕನ್ನಡವನ್ನು ಕಟ್ಟೋದಷ್ಟೇ ಅಲ್ಲ, ಕನ್ನಡಕ್ಕೆ ಬಣ್ಣವನ್ನು ತುಂಬಿದರು. ಅದು ಇನ್ನೂ ಸುಂದರವಾಗಿ ಮಧುರವಾಗಿ ಬಳಕೆಗೊಳ್ಳುವಂತೆ ಅವರು ಪ್ರಯತ್ನ ಮಾಡಿದರು. ಆ ಮೂಲಕವಾಗಿ ಕನ್ನಡಕ್ಕೆ ವಿಶೇಷವಾದ ಮನ್ನಣೆಯನ್ನು ತಂದುಕೊಡ್ತಾ ಇದ್ದಾರೆ ವೆಂಕಟರಾಯರು. ಅದಕ್ಕಾಗಿ ಒಬ್ಬ ವಚನಕಾರ ಹೇಳ್ತಾನೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡ ನಿಮ್ಮ ಶರಣರು. ಹಾಗೆ ಆಲೂರು ವೆಂಕಟರಾಯರು ಪುಣ್ಯದಂತೆ ಬಂದವರು. ಈ ಕನ್ನಡ ನಾಡಿನ ಪುಣ್ಯವೇ ಹಣ್ಣಾದಂತೆ ಹುಟ್ಟಿ ಬಂದವರು, ನಮ್ಮೊಂದಿಗೆ ಜ್ಞಾನದಂತೆ ಇದ್ದವರು, ಮುಕ್ತಿಯಂತೆ ಮುಕ್ತರಾಗಿ ಹೋದವರು. ಆದರೆ ಹೋಗುವ ಪೂರ್ವದಲ್ಲಿ ತಾವು ಕಂಡಂತಹ ಕನಸಿನ ಕರ್ನಾಟಕವನ್ನು ಕಟ್ಟಿಯೇ ಹೋದರು. ಅದನ್ನು ನೋಡಿ ಸಂಭ್ರಮಿಸಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿಯೇ ಅವರಿಗೆ ನಾನು ಉಪಮಿಸಬಾರದಾಗಿ ಉಪಮಾತೀತರು ಅಂತ ಹೇಳಿದೆ. ಅಂಥ ಇನ್ನೊಬ್ಬ ವ್ಯಕ್ತಿ ಕನ್ನಡ ನಾಡಿನಲ್ಲಿ ಹುಟ್ಟಿರಲಿಲ್ಲ ಮತ್ತೆ ಹುಟ್ಟಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನು ಉಪಮಿಸಬಾರದಾಗಿ ಉಪಮಾತೀತರು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಭಾಷೆಯನ್ನು ಚೆನ್ನಾಗಿ ಬಲ್ಲವರಾಗಿದ್ದರು, ಅಭ್ಯಾಸ ಮಾಡಿದರು, ಅನೇಕ ಗ್ರಂಥಗಳನ್ನು ಅವರು ಓದಿದರು, ಗ್ರಂಥಗಳನ್ನು ರಚನೆ ಮಾಡಿದರು. ಅದಕ್ಕಾಗಿ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳುವಂತೆ, ಅಮೇರಿಕೆಯ ರಾಷ್ಟ್ರಪಿತ ಬೆಂಜಮಿನ್ ಫ್ರಾಂಕ್ಲಿನ್ ಒಂದು ಮಾತು ಹೇಳ್ತಾನೆ, ನಿನ್ನ ಜೀವನದಲ್ಲಿ ಶ್ರೇಷ್ಠವಾದ ಒಂದು ಗ್ರಂಥವನ್ನು ರಚನೆ ಮಾಡು, ಇಲ್ಲವಾದರೆ ಶ್ರೇಷ್ಠವಾದ ಕೃತಿಗೆ ವಸ್ತುವಾಗು. ಆಲೂರು ವೆಂಕಟರಾಯರು ಈ ಎರಡೂ ಕೆಲಸಗಳಿಗೆ ಬಾಧ್ಯಸ್ಥರು. ಅವರು ಶ್ರೇಷ್ಠವಾದ ಗ್ರಂಥಗಳನ್ನು ಬರೆದರು, ಶ್ರೇಷ್ಠವಾದ ಗ್ರಂಥಗಳಿಗೆ ಆಕರವಾದರು ಅಂತ ಹೇಳಿ. ಇವತ್ತು ವೆಂಕಟರಾಯರು ಒಬ್ಬ ಪತ್ರಕರ್ತರಾಗಿ, ಚಿಂತಕರಾಗಿ, ನಟರಾಗಿ ಎಷ್ಟು ವೈವಿಧ್ಯಮಯವಾದ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ಅವರು ನಮ್ಮ ಕೈಯಲ್ಲಿ ಕನ್ನಡದ ಬೆಳಕನ್ನು ಕೊಟ್ಟಿದ್ದಾರೆ. ಆ ಬೆಳಕಿನಲ್ಲಿ ನಮ್ಮ ದಾರಿಯನ್ನು ನಾವು ಹುಡುಕಿಕೊಳ್ಳಬೇಕು, ಗುರಿಯನ್ನು ಮುಟ್ಟಬೇಕು. ಇದಕ್ಕೆ ಕಾರಣ ಅಂತಂದರೆ ಅವರು ಋಷಿ ಸದೃಶ ವ್ಯಕ್ತಿಗಳು, ಅವರದು ಋಷಿ ಸದೃಶವಾದಂತಹ ವ್ಯಕ್ತಿತ್ವ. ಈ ಬದುಕಿನಲ್ಲಿ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಒಬ್ಬರಲ್ಲಿ ಒಂದು ಎರಡು ಮೌಲ್ಯಗಳಿರಬಹುದು, ಆದರೆ ಆಲೂರು ವೆಂಕಟರಾಯರಲ್ಲಿ ಅಂತಃಕರಣ, ದೇಶಪ್ರೇಮ, ಸರಳ, ಸಜ್ಜನಿಕೆ, ಸೌಜನ್ಯ, ಶ್ರದ್ಧೆ, ವಿನಯ, ವಿದ್ಯೆ, ಮೃದು ಹೃದಯ, ಪ್ರಾಮಾಣಿಕತೆ, ಅಬ್ಬಬ್ಬ, ಈ ಎಲ್ಲ ಮೌಲ್ಯಗಳ ಒಂದು
ಅಪೂರ್ವವಾದ ಕೂಡಲ ಸಂಗಮವೇ ವೆಂಕಟರಾಯರು. ಅಂತೆಯೇ ಅವರನ್ನು ನಾವು ಕನ್ನಡ ಕರ್ನಾಟಕಗಳ ಕುಲ ಪುರೋಹಿತರು ಎಂದು ಕರೀತೇವೆ. ಒಂದು ಮಾತನ್ನು ಗಮನಿಸಬೇಕು, ಇವರೆಲ್ಲ ಮಾಡಿದ್ದು ವ್ಯಕ್ತಿ ನೆಲೆಯ. ಆಗ ಸರ್ಕಾರದ ಯಾವ ಇಲಾಖೆಗಳು ಇರಲಿಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ಇವಾವು ಇಲ್ಲದ ಸಂದರ್ಭದಲ್ಲಿ ವೆಂಕಟರಾಯರು ಅದ್ಭುತವಾದ ಕೆಲಸವನ್ನು ಮಾಡಿದರು. ಅಂದಿನ ನವೋದಯ ಸಾಹಿತ್ಯದ ನಸುಕು ಮೂಡುವ ಮುನ್ನ ಕರ್ನಾಟಕದ ಗತವೈಭವ ಅನ್ನುವಂಥ ಗ್ರಂಥವನ್ನು ಅವರು ಬರೆದರು. ಸಮೃದ್ಧವಾದಂತಹ ಹಿನ್ನೆಲೆಯನ್ನು ಒದಗಿಸಿ ಜನರ ಗಮನವನ್ನು ಸೆಳೆದರು. ಕನ್ನಡಿಗರ ಕ್ಷಾತ್ರ ತೇಜ ಕುರಿತು ಕರ್ನಾಟಕದ ವೀರರತ್ನಗಳು ಅನ್ನುವಂಥ ಕೃತಿಯನ್ನು ಬರೆದರು. ಒಂದು ಮಾತನ್ನ ಓದುಗರಲ್ಲಿ ವೆಂಕಟರಾಯರು ಹೇಳ್ತಾರೆ, ನನ್ನ ಧ್ಯೇಯ ಸಾಹಿತ್ಯವಲ್ಲ, ಸಾಹಿತ್ಯ ಅಭ್ಯಾಸದ ಗೋಜಿಗೆ ನಾನು ಹೋಗಿಲ್ಲ, ಕರ್ನಾಟಕ ನಿರ್ಮಾಣಕ್ಕೆ ಮಾತ್ರ ನಾನು ಸಾಹಿತ್ಯ ರಚನೆ ಮಾಡ್ತಾ ಇದ್ದೆ. ನನ್ನ ಕೃತಿಯಲ್ಲಿ ಸಾಹಿತ್ಯದ ಅಂಶ ಮುಖ್ಯವಲ್ಲ, ಅದಕ್ಕಾಗಿ ದಯವಿಟ್ಟು ವಿಮರ್ಶಕರು ವಿಮರ್ಶೆ ಮಾಡಬಾರದು. ಹೀಗೆ ಹೇಳ್ತಾನೆ ಮಹಾನ್ ಗ್ರಂಥಗಳನ್ನು ರಚನೆ ಮಾಡಿದರು, ಮಹಾನ್ ಸಾಹಿತ್ಯಗಳನ್ನು ರೂಪಿಸಿದರು, ರೂಪಿಸಿ ಪ್ರೋತ್ಸಾಹಿಸಿ ಬೆಳೆಸಿದರು. ಇದು ವೆಂಕಟರಾಯರ ಸಾಧನೆ. ಮಹಾತ್ಮ ಗಾಂಧೀಜಿಯವರು ಹೇಳುವಂತೆ, ಯೂತ್ಸ್ ಆರ್ ದ ಸಾಲ್ಟ್ ಆಫ್ ದ ನೇಷನ್, ಯುವಕರು ನಮ್ಮ ದೇಶದ ಉಪ್ಪು ಇದ್ದಂಗೆ. ಅದಕ್ಕಾಗಿ ಅವರು ಯುವಶಕ್ತಿಯ ಮೇಲೆ ಹೆಚ್ಚು ಕೇಂದ್ರೀಕರಿಸಿದರು. ಯುವ ಸಾಹಿತಿಗಳನ್ನು, ವಾಗ್ಮಿಗಳನ್ನು ಅವರು ರೂಪಿಸಿದರು. ಕನ್ನಡದ ಭವಿಷ್ಯವನ್ನು ಕಂಡಂಥ ದೃಷ್ಟಾರರು ಎನಿಸಿದರು. ಕನ್ನಡದ ಭವಿಷ್ಯವನ್ನು ಅವರು ಯುವಕರಲ್ಲಿ ಕಂಡು, ಒಂದು ಪ್ರಶ್ನೆ, ಎತ್ತ ಹೋದರು ಅಂಥವರು, ಅಂಥ ಜನ ಎಲ್ಲಿ ಹೋದರು? ಅವರು ಯಾರು? ಮೂರಾಳ ಎತ್ತರದವರು, ಒಂದಾಳಲ್ಲ, ಮೂರಾಳ ಎತ್ತರದ ಜನ ಎತ್ತ ಹೋದರು. ಅಂತೆಯೇ ಆಲೂರರು ಇಲ್ಲದ ಕರ್ನಾಟಕವನ್ನು ಊಹಿಸೋದೇ ಅಸಾಧ್ಯ. ಯಾಕಂದರೆ ಆಲೂರರು ಕನ್ನಡ ಕರ್ನಾಟಕಗಳ ಅಸ್ಮಿತೆಯೇ ಆಗಿದ್ದರು. ಕರ್ನಾಟಕ ಏಕೀಕರಣದ ಕಲ್ಪನೆ ಬೆನ್ಗಲ್ ರಾಮರಾಯರು ಮಾಡಿದ್ದಿರಬಹುದು, ಆದರೆ ಸಮಗ್ರವಾದ ಕರ್ನಾಟಕದ ಕಲ್ಪನೆಯನ್ನು ಬಲವಾಗಿ ಎತ್ತಿ ಹಿಡಿದವರು ಆಲೂರು ವೆಂಕಟರಾಯ. ಅದೇ ಹಿನ್ನೆಲೆಯಲ್ಲಿ ಅವರು ಚಿಂತನ ಮಾಡಿದರು, ಮಂಥನ ಮಾಡಿದರು, ವಿಶ್ಲೇಷಣೆ ಮಾಡಿದರು, ಲೇಖನಗಳನ್ನು ಬರೆದರು, ಸಂಘಟನೆಯನ್ನು ಮಾಡಿದರು. ಬರೇ ಕನಸು ಕಂಡು ಕೂಡಲಿಲ್ಲ, ಆಗಲೇ ನಾ ಹೇಳಿದಂತೆ ಕಂಡ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಕನಸಿನ ಕರ್ನಾಟಕದಲ್ಲಿ ಏನೇನು ಇರಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಎಲ್ಲ ಜೀವನ ಅವಶ್ಯಕವಾದಂತಹ ವಿಭಾಗಗಳು ಅಲ್ಲಿ ಪ್ರಬಲವಾಗಿರಬೇಕು, ಗಟ್ಟಿಯಾಗಿರಬೇಕು. ಅಂದರೆ ವ್ಯಾಪಾರ, ಉದ್ದಿಮೆ, ವಾಂಗ್ಮಯ, ರೈಲ್ವೆ, ಅಂಚೆ, ವಿಶ್ವವಿದ್ಯಾಲಯ, ಹೈಕೋರ್ಟ್, ನೀರಾವರಿ, ವಿದ್ಯುತ್ ದೀಪ, ರಸ್ತೆ, ಯಾವುದು ಉಳಿಯಿತು, ಯಾವುದಿಲ್ಲ, ಇವೆಲ್ಲವುಗಳು ಕರ್ನಾಟಕದಲ್ಲಿ ಸಮೃದ್ಧವಾಗಿರಬೇಕು, ಆದರೆ ಗಡಿ ಸಮಸ್ಯೆ ಇರಬಾರದು. ಈ ಮಾತನ್ನು ನಾವು ನೆನಪಿಸಿಕೊಂಡ್ರೆ ಕನ್ನಡ ಕರ್ನಾಟಕಗಳು ಸಾಂಸ್ಕೃತಿಕವಾಗಿ ಬಲಿಷ್ಠವಾಗಬೇಕು ಅನ್ನುವಂಥ ಪ್ರಬಲ ಇಚ್ಛೆ ವೆಂಕಟರಾಯರು. ಈ ಎಲ್ಲ ವಿಷಯಗಳ ಬಗ್ಗೆ ಆಲೂರು ವೆಂಕಟರಾಯರದು ದೂರದರ್ಶಿತ್ವದ ವ್ಯಕ್ತಿತ್ವ. ಅಂಥ ಒಬ್ಬ ವಿಜನರಿ ಮನುಷ್ಯರು, ದೂರದರ್ಶಿತ್ವದ ಚಿಂತನೆಯನ್ನು ಉಳ್ಳಂಥ ವ್ಯಕ್ತಿತ್ವ ಅವರು. ಯಾಕಂದರೆ ನಮ್ಮ ಕನ್ನಡ ನಾಡಿಗೆ ಕರ್ನಾಟಕ ಎಂದೇ ಹೆಸರಿರಬೇಕು ಎಂಬ ಸ್ಪಷ್ಟ ಮತ್ತು ದಿಟ್ಟ ನಿಲುವು ಆಲೂರು ವೆಂಕಟರಾಯ. ನಮ್ಮ ಕರ್ನಾಟಕ ಸ್ವಾವಲಂಬಿಯಾಗಿರಬೇಕು, ಸಮೃದ್ಧವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಧೀಮಂತಿಕೆಯಿಂದ ಕೂಡಿರಬೇಕು, ಜನರು ಸುಭಿಕ್ಷೆಯಿಂದ ಕೂಡಿರಬೇಕು, ಹೊರ ಜಗತ್ತಿನೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳುವಷ್ಟು ಸಶಕ್ತರಾಗಿರಬೇಕು ಕನ್ನಡಿಗರು. ಆ ಹಿನ್ನೆಲೆಯಲ್ಲಿ ಅವರು ಕರ್ನಾಟಕದ ವೀರರತ್ನಗಳು ಎಂಬ ಕೃತಿಯನ್ನು ರಚನೆ ಮಾಡಿದರು. ಪುರುಷ ರತ್ನಗಳ ಜೊತೆಗೆ ಮಹಿಳಾ ರತ್ನಗಳನ್ನು ಕುರಿತು ಅವರು ವಿವರಗಳನ್ನು ಒದಗಿಸ್ತಾ ಇದ್ದಾರೆ. ಈ ಇತಿಹಾಸ ಪರಂಪರೆ ಉಳಿಯಬೇಕಾದರೆ ಹೆರೋಡೋಟಸ್ ಒಂದು ಮಾತು ಹೇಳ್ತಾನೆ, ನಮ್ಮ ಭಾಷೆ ಅದಕ್ಕೆ ಒತ್ತಾಸೆಯಾಗಿರಬೇಕು. ನಮ್ಮ ಇತಿಹಾಸ ಪರಂಪರೆ
ಉಳಿಯಬೇಕಾದರೆ ನಮ್ಮ ಭಾಷೆ ಅದಕ್ಕೆ ಒತ್ತಾಸೆಯಾಗಿರಬೇಕು, ಭದ್ರ ಬುನಾದಿಯಾಗಿ ಉಳಿಯಬೇಕು ಎಂದು ಇತಿಹಾಸ ಪಿತಾಮಹ ಹೆರೋಡೋಟಸ್ ಹೇಳುವಂತಹ ಮಾತನ್ನ ನಾವಿಲ್ಲಿ ಗಮನಿಸಿದರೆ ಅದ್ಭುತವಾದ ಪರಿಕಲ್ಪನೆಯನ್ನು ಹೊಂದಿದಂಥ ವೆಂಕಟರಾಯರು ಕರ್ನಾಟಕ ಅಂತರ್ಗತ ಭಾರತ ಹೇಗಿರಬೇಕು ಅಂದರೆ ಭಾರತ ಜನನೀಯ ತನುಜಾತೆ ಅಂತ ಕುವೆಂಪು ಏನು ಹೇಳ್ತಾರೆ, ಆ ಹಿನ್ನೆಲೆಯಲ್ಲಿ ಆಲೂರರ ಕನಸಿನ ಕರ್ನಾಟಕ ಇನ್ನೂ ಹೆಚ್ಚಿನ ವಿವರಗಳನ್ನು ಒದಗಿಸಬೇಕಾದರೆ ಕರ್ನಾಟಕದ ಇತಿಹಾಸ, ಪರಂಪರೆ, ವೈಭವ ಇದೆಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡಂಥ ವೆಂಕಟರಾಯರು ಕನ್ನಡ ಕರ್ನಾಟಕಗಳ ಚಿಂತನೆ ಎಂದರೆ ಪೂಜೆ ಮಾಡಿದಂತೆ, ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಕನ್ನಡಿಗರು ನಿರಭಿಮಾನದ ಪದರು ಸರಿಸಿ ಹೊರಗೆ ಬರಬೇಕು, ಯಾಕಂದರೆ ಇವರ ಮೇಲೆ ಒಂದು ಪದರು ಆವರ್ಷದ, ಮುಸುಕು ಆವರ್ಷದ, ಆ ಮುಸುಕನ್ನು ಸರಿಸಿ ಬರಬೇಕು ಕನ್ನಡಿಗರು. ಕರ್ನಾಟಕದ ವೀರ ಪರಂಪರೆಯನ್ನು ಅರಿತು ಕನ್ನಡದ ಮಹತ್ತು ಅನುಭವಿಸಿ ಅನುಸಂಧಾನವನ್ನು ನಡೆಸಿ ಇತಿಹಾಸವನ್ನು ಅರಿತು ಇತಿಹಾಸವನ್ನು ನಿರ್ಮಿಸಬೇಕು. ಇದು ವೆಂಕಟರಾಯರ ನುಡಿ. ಶಿವಾಜಿಯಂಥ ಶೂರವೀರರು ನಮ್ಮಲ್ಲಿ ಅಸಂಖ್ಯರಾಗಿ ಹೋಗಿದ್ದಾರೆ. ಕದಂಬ, ಗಂಗ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಈ ಒಂದೊಂದು ಅರಸು ಮನೆತನದಲ್ಲಿ ಎಂಥ ಅದ್ಭುತವಾದ ವೀರರತ್ನಗಳು ಆಗಿ ಹೋಗಿದ್ದಾರೆ. ರಾಮಾಯಣಕ್ಕಿಂತಲೂ ಕನ್ನಡ ನಾಡು ಪುರಾತನವಾದದ್ದು ಎಂಬುದನ್ನು ಅವರು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಕರ್ನಾಟಕವೆಂದರೆ ಬರೀ ದೇಶ, ಬರೀ ಇತಿಹಾಸ, ಬರೀ ಭಾಷಾಭಿಮಾನವಲ್ಲ, ಇವೆಲ್ಲವುಗಳ ಆಚೆಗಿನದು ಅದೇ ಪರಿಶುದ್ಧವಾದ ಭಾವನೆಯನ್ನು ಜನರಲ್ಲಿ ಬಿತ್ತುವಂಥ ಪ್ರಯತ್ನವನ್ನು ವೆಂಕಟರಾಯರು ಮಾಡಿ ಯಶಸ್ವಿಯಾದರು. ಪೌರಾಣಿಕವಾದ ಒಂದು ಉಪಮೆಯನ್ನು ಕೊಡ್ತಾ ಇದ್ದಾರೆ. ರಾಸಕ್ರೀಡೆಯಲ್ಲಿ ಗೋಪಿಕೆಯರು ಒಬ್ಬನೇ ಕೃಷ್ಣನನ್ನು ಹೇಗೆ ಕಾಣುತ್ತಿದ್ದರೋ ಹಾಗೆ ಕನ್ನಡಿಗರು ಕರ್ನಾಟಕವನ್ನು ಅಖಂಡವಾಗಿ ಒಂದೇ ದೃಷ್ಟಿಯಿಂದ ಕಾಣಬೇಕು. ರಾಷ್ಟ್ರೀಯತಕ್ಕೆ ಎಂದೂ ರಾಷ್ಟ್ರೀಯ ತತ್ವಕ್ಕೆ ವಿರುದ್ಧವಾಗಿರಬಾರದು ಎಂಬ ಎಚ್ಚರಿಕೆಯ ಮಾತನ್ನು ಆಲೂರು ವೆಂಕಟರಾಯರು ಹೇಳಿದರು. ಆದರೆ ಇಂದು ಆ ಅಖಂಡತೆಗೆ ಧಕ್ಕೆ ಬಂದಿದೆ. ಪ್ರಾದೇಶಿಕ ಅನ್ಯಾಯ ಎದ್ದು ಕಾಣಿಸ್ತಾ ಇದೆ. ಎಲ್ಲದರಲ್ಲೂ ಮಲತಾಯಿ ಧೋರಣೆ ಕಂಡು ಬರ್ತಾ ಇದೆ. ಉತ್ತರ ಕರ್ನಾಟಕದ ಬಗ್ಗೆ ಅಂತೂ ನಾವು ಹೇಳೋದೇ ಬೇಡ, ಯಾಕಂದರೆ ನಮ್ಮವರ ಕೆಲಸ ಪಲ್ಲಕ್ಕಿ ಹೊರೋದು. ಪಲ್ಲಕ್ಕಿ ಹೊರೋದೇ ಉತ್ತರ ಕರ್ನಾಟಕದ ಉದಾರ ಮನಸ್ಸಿನ ಕನ್ನಡಿಗರದಾಗಿದೆ. ಆಲೂರರ ಮಾತಿನಲ್ಲಿ ಭಾವುಕತೆ ಇತ್ತು, ಆದರೆ ಕಾಲ್ಪನಿಕತೆ ಇರಲಿಲ್ಲ. ನಮ್ಮಲ್ಲಿ ಇರುವ ಮಿಕ್ಕ ಭಾಷೆಯವರು ಎಲ್ಲ ಬಗೆಯಲ್ಲಿ ಕನ್ನಡವನ್ನು ಮನ್ನಿಸಬೇಕು. ಇಲ್ಲಿ ಎಷ್ಟೋ ಭಾಷೆಯ ಜನ ಬಾಂಧವರದಾರೆ ನಮ್ಮ ಜೊತೆಗೆ, ಆದರೆ ಕನ್ನಡಕ್ಕೆ ಆದ್ಯತೆ ಸಿಗಬೇಕು, ಕನ್ನಡಕ್ಕೆ ಪಟ್ಟ ಸಿಗಬೇಕು, ಕನ್ನಡವೇ ಸಾರ್ವಭೌಮವಾಗಬೇಕು. ಬಹಳ ಸ್ಪಷ್ಟವಾದ ನಿಲುವನ್ನು ಆಲೂರು ವೆಂಕಟರಾಯರು ಇಲ್ಲಿ ತಾಳ್ತಾ ಇದ್ದಾರೆ. ನಮ್ಮದು ಚಲುವ ಕನ್ನಡ ನಾಡು. ಕನ್ನಡದ ಶ್ರೇಷ್ಠ ಕವಿ ಆಂಡಯ್ಯ ಹೇಳ್ತಾನೆ, ಕನ್ನಡ ಮೆನಿಪ್ಪ ನಾಡು ಚಲುವಾಯಿತು. ಎಷ್ಟು ಅದ್ಭುತವಾದಂಥ ಮಾತು! ಕನ್ನಡ ಬಹಳ ಚಲುವಾದ ನಾಡು. ಈ ನಾಡಿನ ನುಡಿ ಎಂಬುದು, ಕನ್ನಡ ನುಡಿ ಎಂಬುದು ನಮ್ಮ ನಾಡಿನ ಜನರ ಜೀವದ್ರವ್ಯ. ಅಂತೆಯೇ ಅನ್ಯ ಭಾಷೆಗಳಂತೆ ಕನ್ನಡಕ್ಕೆ ನಾವು ಉನ್ನತಿಯನ್ನು ತರಬೇಕಾಗ್ತದೆ. ನಮ್ಮ ಜೊತೆಗಿರುವಂಥ ಎಷ್ಟೋ ಭಾಷೆಗಳು ಉನ್ನತವಾದ ಸ್ಥಾನವನ್ನು ಏರಿದವೆ, ಹಾಗೆ ನಮ್ಮ ಕನ್ನಡ ಆ ಉನ್ನತಿಯ ದಿಸೆಗೆ ಸಾಗಬೇಕು. ಕರ್ನಾಟಕದ ಬಗ್ಗೆ ಸಾತ್ವಿಕ ಅಭಿಮಾನವನ್ನು ನಾವು ತಾಳಬೇಕು. ಸಾತ್ವಿಕ ಅಹಂಕಾರ ಇರಬೇಕು, ಅದು ತಪ್ಪಲ್ಲ. ಜಯ ಕರ್ನಾಟಕ ಮಂತ್ರವಾಗಬೇಕು. ಕನ್ನಡಿಗರು ಜಯ ಕರ್ನಾಟಕ ಈ ಮಂತ್ರವನ್ನು ಯಾವಾಗಲೂ ಪಠಿಸಬೇಕು. ಇತಿಹಾಸ ಪುರಾಣಗಳ ವೈಭವೀಕರಣ ಇರಲಿ, ಆದರೆ ಅದರ ಜೊತೆಗೆ ವರ್ತಮಾನದ ಚಿಂತನೆಯೂ ನಮಗೆ ಬೇಕು. ಬರೇ ಹಿಂದಿಂದ ನಾವು ಹೇಳ್ಕೋತ ಕೂತ್ರ ಅಲ್ಲ, ಇವತ್ತು ವರ್ತಮಾನದಲ್ಲಿ ನಾವು ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಏನು ಮಾಡಬೇಕು, ಇವೆಲ್ಲವುಗಳನ್ನು ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಶಿಕ್ಷಣ, ಮುದ್ರಣ, ಬೌದ್ಧಿಕ ಹರಟೆ, ಸಾಹಿತ್ಯಕ ಚಳುವಳಿ
ಇವೆಲ್ಲವೂ ಕನ್ನಡ ನಾಡಿನಲ್ಲಿ ಬೇಕು. ಕರ್ನಾಟಕದ ಬಗೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾನೆ, ಕನ್ನಡ ಯಾರೊಬ್ಬರ ಗುತ್ತಿಗೆಯೂ ಅಲ್ಲ, ಬೇರೆಯವರು ಇದನ್ನು ಅಭ್ಯಾಸ ಮಾಡಬಹುದು, ಮಾಡಿದ್ದಾರೆ, ಶ್ರೇಷ್ಠವಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಅದಕ್ಕಾಗಿ ನಮ್ಮ ಅಡ್ಡಿ ಇಲ್ಲ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಕರ್ನಾಟಕದ ಬಹುಮುಖ ಜಾಗೃತಿ ಅಭಿವೃದ್ಧಿ ನಾವು ಸಾಧಿಸಲೇಬೇಕು. ಆಲೂರರ ತುಂಬ ಪ್ರಾಂಜಲ ಮನಸ್ಸಿನ ಈ ಅನಿಸಿಕೆಯನ್ನು ನಾವು ನೋಡಿದರೆ ಎಷ್ಟು ಕಳಕಳಿ ಇತ್ತು, ಕನ್ನಡದ ಬಗ್ಗೆ ಎಷ್ಟು ಕಾಳಜಿ ಇತ್ತು, ಕರ್ನಾಟಕದ ಬಗ್ಗೆ ಎಂಥ ಕನಸಿತ್ತು. ಆ ಕನಸಿನ ಮುಂದುವರಿಕೆಯಾಗಿ ಅವರು ಹೇಳ್ತಾರೆ, ಕರ್ನಾಟಕ ದೇವಿಯ ಮಂದಿರದಲ್ಲಿ ಉರಿಯುತ್ತಿರುವ ಹೂ ಬತ್ತಿ ನಾನು. ನೋಡ್ರಿ ಎಷ್ಟು ಪ್ರಾಂಜಲವಾದ ಮನಸ್ಸು. ನಾನು ಕರ್ನಾಟಕ ದೇವಿಯ ಆ ಸುಂದರವಾದ ಮಂದಿರದಲ್ಲಿ ಉರಿಯುತ್ತಿರುವ ಹೂ ಬತ್ತಿ ನಾನು ಎಂದಿದ್ದರೂ ಅದೊಂದು ಆರದ ನಂದಾದಿ. ಆಲೂರರು ನಿರಂತರವಾಗಿ ಬೆಳಗುವಂಥ ನಂದಾದಿ ಜ್ಯೋತಿ. ಈ ಮಾತನ್ನು ಹೇಳಲಿಕ್ಕೆ ನಮಗೆ ಸಂತೋಷ ಅನಿಸ್ತದೆ. ಅವರು ಬರೆದಂಥ ಕೃತಿಗಳು ಕರ್ನಾಟಕ ಗತವೈಭವ 1917 ಬರೆದರು, ಕರ್ನಾಟಕ ವೀರರತ್ನಗಳು 1930 ಬಂತು, ಕರ್ನಾಟಕ ರಾಜ್ಯದ ಉದಯದ ಸಂದರ್ಭದಲ್ಲಿ 1956-57 ವರ್ಷದಲ್ಲಿ ಕರ್ನಾಟಕತ್ವದ ವಿಕಾಸ ಎಂಬ ಮೌಲಿಕವಾದ ಗ್ರಂಥವನ್ನು ಅವರು ಬರೆದಿದ್ದಾರೆ. ಆಲೂರರ ಆತ್ಮಕಥನ ಕೂಡ ತುಂಬ ಸೊಗಸಾದ ಬರವಣಿಗೆಯಿಂದ ಕೂಡಿಕೊಂಡಿದೆ. 1905 ಅವರು ಮೊದಲನೇ ಸಲ ಹಂಪೆ, ಆನೆಗೊಂದಿ ಇವುಗಳನ್ನು ನೋಡಿದ ಆ ಚಿರಸ್ಮರಣೀಯವಾದ ಕ್ಷಣ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯಿತು. ಆ ನೋಟವೇ ಅವರಲ್ಲಿನ ಕರ್ನಾಟಕದ ಕಣ್ಣನ್ನು ತೆರೆಸ್ತಾ ಇದೆ. ಆ ಸಂದರ್ಭದಲ್ಲಿಯೇ ಅವರು ಮನಸ್ಸಿನಲ್ಲಿ ಈ ಜಾಗೃತಿಯನ್ನು ಮೂಡಿಸಿಕೊಂಡರು, ಕಣ್ಣನ್ನು ಆ ನಿಟ್ಟಿನಲ್ಲಿ ತೆರೆದರು. ಅವರಲ್ಲಿ ಕರ್ನಾಟಕದ ಕಲ್ಪನೆ ಚಿಗುರೊಡೆಯಿತು. ಅಂದರೆ ಹಂಪೆಯಲ್ಲಿಯೇ ಅವರ ಕರ್ನಾಟಕದ ಕನಸಿನ ಆ ಕಲ್ಪನೆ ಚಿಗುರೊಡೆದತ್ತು ಅನ್ನೋದನ್ನು ನಾವು ಇಲ್ಲಿ ನೆನಪಿಡಬೇಕು. ಅಂತೆಯೇ ಅವರು ಸೊಗಸಾದ ಕನ್ನಡದಲ್ಲಿ ಬರೆಯಲಿಕ್ಕೆ ಆರಂಭ ಮಾಡಿದರು. ಅವರ ಆ ಅನುಭವಗಳು, ಅನುಭವ ಕಥನಗಳನ್ನು ಪ್ರತಿಯೊಬ್ಬ ಕನ್ನಡಿಗರು ಓದಲೇಬೇಕು. ನಾವು ಅನೇಕ ಗ್ರಂಥಗಳನ್ನು ನೋಡಿದ್ದೇವೆ, ಪಠ್ಯವಾಗಿ ಕಲಿಸಿದ್ದೇವೆ. ಅದಕ್ಕಾಗಿ ಇವತ್ತು ಪ್ರತಿಯೊಬ್ಬ ಕನ್ನಡಿಗರು ಅದನ್ನು ಓದಿದಾಗ ಆ ಮಹಾನ್ ವ್ಯಕ್ತಿಯ ಜೀವನ ಸ್ಮೃತಿಗಳು, ಸ್ವಂತ ಜೀವನದ ಬಗ್ಗೆ ಅವರು ಬರೆದಂಥ ಗ್ರಂಥ ನನ್ನ ಜೀವನ ಸ್ಮೃತಿಗಳು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಕರ್ನಾಟಕದ ಕಥೆ, ಕನ್ನಡ ಮುನ್ನಡೆಯುವ ಬಗೆ, ಇವೆಲ್ಲವುಗಳನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಕಾಣಿಸಿದರು. ವಸ್ತುನಿಷ್ಠವಾದ ನಿರೂಪಣೆ, ಅಂದರೆ ಆಲೂರರ ಬರಹದ ಬಗ್ಗೆ ಹೇಳಬೇಕಾದ್ರೆ ವಸ್ತುನಿಷ್ಠವಾದ ನಿರೂಪಣೆ, ಸ್ವತಂತ್ರ ವಿಚಾರ ಸರಣಿ, ಬಹಳ ಮುಖ್ಯ ಅಂದರೆ ರಾಷ್ಟ್ರೀಯತೆ, ಇವು ಅವರ ಬರವಣಿಗೆಯ ವಿವಿಧ ಮುಖಗಳು. ಕರ್ನಾಟಕದ ನಿಜವಾದ ವೈಭವವನ್ನು ಅವರು ಈ ಕೃತಿಗಳ ಮೂಲಕವಾಗಿ ಕನ್ನಡಿಗರ ಮುಂದೆ ಇಟ್ಟಿದ್ದಾರೆ. ಪರಧರ್ಮ ಸಹಿಷ್ಣುತೆಯ ಬಗ್ಗೆಯೂ ಕೂಡ ಒತ್ತಿ ಹೇಳಿದ್ದಾರೆ. ಇಂಥ ಆಲೂರರ ಕನಸಿನ ಕರ್ನಾಟಕವನ್ನು ಕುರಿತು ನಾವು ಇನ್ನೂ ಅವರ ಹೆಚ್ಚಿನ ಕೃತಿಗಳಲ್ಲಿ ನೋಡಬೇಕಾದ್ರೆ ಕರ್ನಾಟಕದ ಗತವೈಭವ ಬಹಳ ಮಹತ್ವದ್ದು. ಅವರು ಇತಿಹಾಸ, ಭೂಗೋಳ ಎಲ್ಲವನ್ನೂ ತಿಳಿದರು, ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಪರಿಪೂರ್ಣವಾಗಿ ತಯಾರಾಗಬೇಕಾಗ್ತದೆ. ವಿಸ್ತಾರವಾದ, ವಿಶಾಲವಾದಂಥ ಒಂದು ನೆಲೆಯನ್ನು, ಆತ ಹಿನ್ನೆಲೆಯನ್ನು ಆತ ತಯಾರು ಮಾಡ್ಕೋಬೇಕಾಗ್ತದೆ. ಅದೆಲ್ಲವನ್ನು ಅವರು ಅಭ್ಯಾಸ ಮಾಡಿದರು, ಶ್ರದ್ಧೆಯಿಂದ ಅಧ್ಯಯನಗೈದು ಗಟ್ಟಿಯಾದ ಕೃತಿಗಳನ್ನು ಅವರು ರಚನೆ ಮಾಡಿದರು. ಒಂದು ಮಹತ್ವದ ಮಾತು, ಅರ್ಜುನನಿಗೆ ಭಗವದ್ಗೀತೆ ಹೇಗೋ ಕನ್ನಡಿಗರಿಗೆ ಕರ್ನಾಟಕ ಗತವೈಭವ ಅನ್ನುವಂಥ ಗ್ರಂಥ ಬಹಳ ಮಹತ್ವ. ಸೂರ್ಯನಾಥ್ ಕಾಮತ್ ಅವರು ಈ ಮಾತನ್ನು ಇತಿಹಾಸ ತಜ್ಞರಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ನಮಗೆ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ, ಚರಿತ್ರೆಗಿಂತ ಚರಿತ್ರೆ ಮುಖ್ಯ. ಆಲೂರು ವೆಂಕಟರಾಯರ ವ್ಯಕ್ತಿತ್ವ ಮತ್ತು ಚರಿತ್ರೆ ಇವು ನಮಗೆ ಮಧುರವಾದ
ನೆನಪನ್ನು ಉಳಿಸುವಂಥವು. ಅಂಥ ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದ. ನಮ್ಮನ್ನು ನಾವು ಈ ಜಂಜಾಟದಿಂದ ಬಿಡುಗಡೆ ಮಾಡಬೇಕಾದ್ರೆ ಆಲೂರು ವೆಂಕಟರಾಯರಂಥ ಮಹಾನ್ ವ್ಯಕ್ತಿಯನ್ನು ನಾವು ನೆನಪು ಮಾಡ್ಕೋಬೇಕು. ಆಲೂರರ ಬಗೆಗೆ ಅನೇಕ ಗಣ್ಯಮಾನ್ಯರು ತಮ್ಮ ಅಭಿಪ್ರಾಯಗಳನ್ನು ಹೀಗೆ ವ್ಯಕ್ತ ಮಾಡ್ತಾ ಇದ್ದಾರೆ. ಕನ್ನಡ ಕಟ್ಟುವವರ ಪಡೆಯ ಮಹಾದಂಡನಾಯಕ ಆಲೂರು ವೆಂಕಟರಾಯ. ಇಡೀ ಕರ್ನಾಟಕದ ಜನತೆ ಈ ಮಾತನ್ನು ಹೇಳಿದರು, ಕನ್ನಡ ಕಟ್ಟುವವರ ಪಡೆಯ ಮಹಾದಂಡನಾಯಕರು ಆಲೂರು ವೆಂಕಟರಾಯ. ಅವರು ಅಪ್ಪಟ ಚರಿತ್ರವಂತರು, ಪವಿತ್ರ ಚರಿತ್ರರು. ಯಾಕಂದರೆ ಅವರ ಭಾವಚಿತ್ರವನ್ನು ನೋಡ್ರಿ, ಋಷಿಯನ್ನು ನೋಡಿದಂಗೆ ಆಗ್ತದೆ, ಮಹರ್ಷಿಯನ್ನು ನೋಡಿದಂಗೆ ಆಗ್ತದೆ. ಅದಕ್ಕಾಗಿ ಅವರು ಅಪ್ಪಟ ಚರಿತ್ರವಂತರು, ಪವಿತ್ರ ಚರಿತ್ರರು. ತ್ಯಾಗ ಸಮರ್ಪಣೆಗಳಲ್ಲಿ ಅವರು ಸಂತೃಪ್ತಿಯನ್ನು ಕಂಡರು, ಸ್ವಾರ್ಥವನ್ನು ಬದಿಗಿಟ್ಟರು, ತ್ಯಾಗ ಮಾಡಿದರು, ಅದರಲ್ಲಿ ತೃಪ್ತಿ ಸಂತೃಪ್ತಿಯನ್ನು ಕಂಡರು. ಕನ್ನಡಕ್ಕಾಗಿ ತಮ್ಮ ಹೊಲವನ್ನೇ ಮಾರಿದರು ಅನ್ನುವಂಥ ಮಾತನ್ನು ನಾವು ನೆನಪು ಮಾಡಿಕೊಂಡ್ರೆ ವೆಂಕಟರಾಯರ ತ್ಯಾಗ ಎಷ್ಟು ದೊಡ್ಡದು ಅಂತ. ಕನ್ನಡಿಗರಲ್ಲಿ ಸದಭಿಮಾನವನ್ನು ತುಂಬಿದರು, ಸ್ಫೂರ್ತಿಯನ್ನು ತುಂಬಿದರು. ಅಂತೆಯೇ ಅವರು ವಿಚಾರ ಕ್ರಾಂತಿಯ ಹರಿಕಾರರಾದರು. ಆನಂದಕಂದ ಹೇಳ್ತಾರೆ, ಬೆಟಗೇರಿ ಕೃಷ್ಣ ಶರ್ಮ ಆನಂದಕಂದ ಎಂಬ ಕಾವ್ಯನಾಮದ ಮಹಾನ್ ವ್ಯಕ್ತಿ ಹೇಳ್ತಾರೆ, ನನಗೆ ಕನ್ನಡದ ಮೊದಲ ಪಾಠವನ್ನು ಹೇಳಿಕೊಟ್ಟವರೇ ಆಲೂರು ವೆಂಕಟರಾಯರು. ಎಂಥ ಪ್ರತಿಭೆಗಳನ್ನು ಅವರು ಬೆಳೆಸಿದರು. ರಂಶ್ರೀ ಮುಗುಳಿ ಅವರು ಹೇಳ್ತಾರೆ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಮಗ್ರವಾಗಿ ಬರೆದಂಥ ರಂಶ್ರೀ ಮುಗುಳಿ ಅವರು ಹೇಳ್ತಾರೆ, ನನ್ನ ಪ್ರೇರಕ ಶಕ್ತಿ ಒಂದೇ ಮಾತಿನಲ್ಲಿ ಅವರು ಹೇಳಿದರು. ಆ ನಂತರದಲ್ಲಿ ಶಾಂತಾದೇವಿ ಮಾಳ್ವಾಡ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವಕ್ಕೆ ಪಾತ್ರರಾದಂತಹ ಶಾಂತಾದೇವಿ ಮಾಳ್ವಾಡ್ ಹೇಳ್ತಾರೆ, ತಾವು ಬೆಳೆಯುತ್ತ ಹಿರಿಯರನ್ನು ಬೆಳೆಸಿದರು ಆಲೂರು ವೆಂಕಟರಾಯ. ಅಷ್ಟೇ ಅಲ್ಲ, ಅವರಿಗೆ ಮದುವೆಯಾದ ಸಂದರ್ಭದಲ್ಲಿ, ಸಹಸ ಮಾಳ್ವಾಡ್ ಅವರ ಜೊತೆಗೆ ಮದುವೆಯಾದ ಸಂದರ್ಭದಲ್ಲಿ ಕರ್ನಾಟಕ ಗತವೈಭವ ಪುಸ್ತಕವನ್ನು ಈ ನವದಂಪತಿಗಳಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ನೆನಪಿಟ್ಕೋಬೇಕು, ಪುಸ್ತಕಗಳನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು ಅಂತ. ಬುರ್ಲಿ ಬಿಂದು ಮಾಧವ ಅವರು ಹೇಳ್ತಾರೆ, ವ್ಯಾಪಕ ಜ್ಞಾನವುಳ್ಳವರು ಆಲೂರು ವೆಂಕಟರಾಯ. ಅವರೊಬ್ಬ ಕರ್ಮಯೋಗಿ, ಆದರಣೀಯರು, ಸರ್ವಜನ ಆದರಣೀಯರು. ತಮ್ಮ ಮಕ್ಕಳನ್ನೇ ಕರ್ನಾಟಕಕ್ಕೆ ಆಸ್ತಿ ಮಾಡಿದರು, ಆಸ್ತಿ ಮಾರಿಕೊಂಡ್ರು ಕರ್ನಾಟಕ ಸಲುವಾಗಿ, ಮಕ್ಕಳನ್ನೇ ಆಸ್ತಿ ಮಾಡಿದರು, ಸಾರ್ಥಕವಾದ ಬದುಕನ್ನು ಬದುಕಿದರು. ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ, ಅವರ ಬಗೆಗೆ ನಾವು ಅನೇಕ ಚಿಂತನೆಗಳನ್ನು ಇಲ್ಲಿ ಮಾಡಿದರು. ಅವರ ಕಂಡ ಕನಸಿನ ಕರ್ನಾಟಕ ಹೇಗಿತ್ತು, ಹೇಗಿರಬೇಕು, ಇವೆಲ್ಲವುಗಳನ್ನು ಚಿಂತನೆ ಮಾಡಿದಾಗ ಅವರ ವ್ಯಕ್ತಿ, ವ್ಯಕ್ತಿತ್ವ, ಅವರ ರಚನೆಗಳು, ಅವರ ಆಲೋಚನೆ, ಚಿಂತನೆಗಳು ಇವೆಲ್ಲವುಗಳನ್ನು ನಾವು ನೋಡಿದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕನ್ನಿಸ್ತದೆ. ನಾವೆಲ್ಲರೂ ಆನೆ ಮುಟ್ಟಿದ ಕುರುಡರು. ಆಲೂರು ವೆಂಕಟರಾಯರು ಒಂದು ಆನೆ ಇದ್ದಂತೆ. ಆ ಆನೆಯನ್ನು ನಾಲ್ಕು ಜನ ಕುರುಡರು ಮುಟ್ತಾರೆ. ಒಬ್ಬ ಕುರುಡ ಅದರ ಸೊಂಡೆಯನ್ನು ಮುಟ್ತಾನೆ. ಸೊಂಡಿ ಮುಟ್ಟಿದಾಗ ಇದೊಂದು ಹೆಬ್ಬಾವಿದ್ದಂಗೆ ಐತಿ ಅಂತ. ಇನ್ನೊಬ್ಬವ ಆನೆಯ ಕಾಲನ್ನು ಮುಟ್ತಾನೆ, ಆನೆ ಕಾಲು ಇದ್ದಂಗೆ ಐತಿ ಅಂತ ಹೇಳ್ತಾನೆ, ಅದು ಕಂಬಿದ್ದಂಗೆ ಐತಿ ಅಂತ ಹೇಳ್ತಾನೆ. ಕುರುಡರು ಈ ರೀತಿ ಅನುಭವಿಸಿದರು, ಸ್ಪರ್ಶ ಜ್ಞಾನದಿಂದ ಅವರು ಅನುಭವಿಸ್ತಾರೆ. ಕಾಲು ಮುಟ್ಟಿ ಕಂಬದಂತೆ ಇದೆ ಅಂತ. ಇನ್ನೊಬ್ಬವ ಅದರ ಬೆನ್ನನ್ನು ಮುಟ್ಟಿದ, ಬೆನ್ನು ಮುಟ್ಟಿದಂತಹ ಕುರುಡ ಹೇಳ್ತಾನೆ, ಇದು ಗ್ವಾಡಿದ್ದಂಗೆ ಐತಿ ಅಂತ. ಕೊನೆಯದಾಗಿ ಒಬ್ಬವ ಆನೆಯ ಕಿವಿಯನ್ನು ಮುಟ್ತಾನೆ, ಇದು ಮೊರ ಇದ್ದಂಗೆ ಐತಿ, ಅಕ್ಕಿ ಜೋಳ ಗೋಧಿ ಕೇರುವಂಥ ಮೊರ ಇದ್ದಂಗೆ ಐತಿ. ಒಂದು ವಿಚಾರ ಮಾಡೋಣ, ಎಲ್ಲ ಮಾತುಗಳು ನಿಜಾನೇ, ಅವರವರ ಅನುಭವ ಅದು ನಿಜಾನೇ, ಆದರೆ ಅವರಾರೂ ಸಮಗ್ರವಾಗಿ ಆನೆಯ ಪರಿಕಲ್ಪನೆಯನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗಲಿ. ಹಾಗೆ ಆಲೂರು ವೆಂಕಟರಾಯರ ಬಗ್ಗೆ
ಇವತ್ತು ನಾವು ಮಾಡಿದಂತ ಚಿಂತನೆಯಲ್ಲಿ ಸಮಗ್ರವಾಗಿ ಆಲೂರು ವೆಂಕಟರಾಯರ ವ್ಯಕ್ತಿತ್ವ, ಕರ್ತೃತ್ವ ಶಕ್ತಿ, ಅವರ ಅಧ್ಯಯನ, ಅವರ ಬರಹಗಳು, ಅವರ ಚಿಂತನೆಗಳು ಇವೆಲ್ಲವುಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಎಂದೂ ಭಾವಿಸುತ್ತೇನೆ. ಒಬ್ಬ ಕವಿ ಹೇಳ್ತಾನೆ, ಅನಿಸಿದಷ್ಟು ಮಾತನ್ನು ಎಣಿಸಿ ಹೇಳಲು ಬರದು, ಬುದ್ಧಿಗಿದು ಎಂದೆಂದೂ ಉಂಟುತನವು. ನನಗೆಷ್ಟು ಮಾತುಗಳು ಅನಿಸಿದಾವೆ ಅದೆಲ್ಲವನ್ನು ನಾನು ಹೇಳಿದ್ದೇನೆ ಅಂತ ಹೇಳಿ ಎಂದೂ ಭಾವಿಸುವುದಿಲ್ಲ. ಆದರೆ ಇವತ್ತು ಬಹಳ ಅಪರೂಪದ ಒಂದು ಅವಕಾಶವನ್ನು ನನಗೆ ಆಯೋಜಕರು ನೀಡಿದ್ದಾರೆ. ತಾವು ತುಂಬ ತಾಳ್ಮೆಯಿಂದ ಆಲೂರು ವೆಂಕಟರಾಯರು ಕಂಡ ಕನಸಿನ ಕರ್ನಾಟಕ ಎಂಬ ವಿಷಯದ ಬಗ್ಗೆ ಕೆಲವು ಚಿಂತನೆಗಳನ್ನು ನಾನು ಹಂಚಿಕೊಂಡಿದ್ದೇನೆ, ತಮ್ಮೊಂದಿಗೆ ನಾನು ಸಾದರಪಡಿಸಿದ್ದೇನೆ. ಈ ಅವಕಾಶ ನೀಡಿದ ಆಯೋಜಕರಿಗೆ ಅನಂತ ಧನ್ಯವಾದಗಳು, ತಮಗೂ ಅನಂತ ಅನಂತ ಪ್ರಣಾಮಗಳು, ಎಲ್ಲರಿಗೂ ನಮಸ್ಕಾರಗಳು. ಜಯ ಕರ್ನಾಟಕ ಮಾತೆ. ನಮಸ್ಕಾರ. ಇದು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ, ಹಾಗೂ ಧಾರವಾಡದ ಪ್ರಸಿದ್ಧ ಕ್ಲಾಸಿಕ್ KSIA ಸ್ಟಡಿ ಸರ್ಕಲ್, ಇವುಗಳ ಜಂಟಿ ಸಹಯೋಗದಲ್ಲಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಒಂದು ವಿಚಾರಗಳ ವೆಬಿನಾರ್ ಸರಣಿಯನ್ನು ನಾವು ಜನರ ಮುಂದೆ ಉಪನ್ಯಾಸದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು 5ನೇ ವೆಬಿನಾರ್ ಉಪನ್ಯಾಸ. ಈ ಕಾರ್ಯಕ್ರಮದಲ್ಲಿ ಇಂದು ಬೆಳಗಾವಿಯ ಪ್ರಸಿದ್ಧ ಸಾಹಿತಿಗಳು, ಚಿಂತಕರು ಆದಂಥ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಈ ವಿಚಾರಗಳು ಆಲೂರು ವೆಂಕಟರಾಯರ ಕನಸಿನ ಕರ್ನಾಟಕ, ಅಂದರೆ ಆಲೂರು ವೆಂಕಟರಾಯರು ಎಂತಹ ಕನಸು, ಎಂದೇ ಆ ಹಂಪಿಯಲ್ಲಿ ಕಂಡ ಕನಸು ಅವರಿಗೆ ಆ ಕರ್ನಾಟಕ ಮಾತೆ ಪ್ರಜ್ವಲಿಸ್ತಾಳೆ, ಅಂಥದ್ದು ಮುಂದೆ ಅವ್ರ ಕರ್ನಾಟಕ ಹೇಗಿತ್ತು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ಅಂಥ ದೊಡ್ಡ ದೊಡ್ಡ ರಾಜರು ಕರ್ನಾಟಕವನ್ನು ಆಳಿದಂಥ ಇಮ್ಮಡಿ ಪುಲಕೇಶಿ ಆಯಿತು, ಕೃಷ್ಣದೇವರಾಯಿತು, ಅವರು ಇದ್ದಾಗ ಇದ್ದ ಕರ್ನಾಟಕದ ವೈಭವವನ್ನು ಮತ್ತೆ ಬರಬೇಕು ಅನ್ನೋ ಕನಸನ್ನು ಕಂಡಂಥ ಆಲೂರು ವೆಂಕಟರಾಯರ ವಿಚಾರಗಳನ್ನು ನಮ್ಮ ನಿಮ್ಮ ಮುಂದೆ ಅದ್ಭುತವಾಗಿ ಪ್ರಸ್ತುತಪಡಿಸಿದರು. ಅವರ ಅಧ್ಯಯನಕ್ಕೆ ನಾವೆಲ್ಲ ಶರಣು ಶರಣು. ಅಂಥ ವ್ಯಕ್ತಿಗಳ ಒಂದು ಉಪನ್ಯಾಸವನ್ನು ಕೇಳಿದ್ದಕ್ಕೆ ತಮಗೆಲ್ಲ, ಈ ವೆಬಿನಾರ್ ಸರಣಿ ವೀಕ್ಷಿಸುತ್ತಿರುವ ಎಲ್ಲ ಆಸಕ್ತರಿಗೆ ಮತ್ತೊಮ್ಮೆ ವಂದಿಸುತ್ತಾ, ಈ ಕಾರ್ಯಕ್ರಮ ಇಲ್ಲಿ ಸಂಘಟಿಸಲು ಸಹಾಯ ಮಾಡಿದಂಥ ಎಲ್ಲರಿಗೂ ಮತ್ತು ನಮ್ಮ ಟ್ರಸ್ಟ್ ಪರವಾಗಿ ಟ್ರಸ್ಟಿನ ಅಲ್ಲದೆ ಈ ಸಹಯೋಗ ಕೂಟ ಕ್ಲಾಸಿಕ್ ಕಂಪ್ಯೂಟರ್ದ ಎಲ್ಲ ಕ್ಲಾಸಿಕ್ ಟ್ಯುಟೋರಿಯಲ್ಸ್ನ ಎಲ್ಲ ಜನರಿಗೂ ಕೂಡ ವಂದಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆಯಿತು ಅಂತ ಹೇಳ್ತೀನಿ. ವಂದನೆಗಳು.